ಇದರಿಂದ ಕೆಲಸ ಮಾಡ್ತಿದೆ. ಬ್ರಿಟನ್ನಲ್ಲಿ ಒಂದು ಎಚ್ ಆರ್ ಸಿ ಅಂತ ಹೇಳಿದ್ನಲ್ಲ, ಅದು ಅದರದ್ದು ಒಂದು ನೆಟ್ವರ್ಕ್ ಇದೆ. ಎಚ್ ಆರ್ ಸಿಯ ಒಂದು ನೆಟ್ವರ್ಕ್ನ ಇವರು ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಅವರವ್ರಿಗೆ ಯಾವ ಆಸಕ್ತಿ ಇರುತ್ತೆ ಆ ಆಸಕ್ತಿಯ ವಿಷಯಗಳನ್ನು ತಗೊಂಡು ಕೆಲಸಗಳನ್ನು ಮಾಡ್ತಾರೆ. ಫಂಡಿಂಗು ಎಚ್ ಆರ್ ಸಿದೆ, ಬ್ರಿಟನ್ ಗೌರ್ಮೆಂಟ್ದ. ಸೊ ಇವರು 15 ದಿನಗಳು ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ, ಭಾರತದ ದಲಿತ ಮತ್ತು ಆದಿವಾಸಿ ಜನಗಳನ್ನು ಅವರ ಸಂಸ್ಕೃತಿ, ಸಾಹಿತ್ಯ, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳ್ತೀವಿ ನಾವು, ಪ್ರದರ್ಶನ ಕಲೆಗಳು, ಈ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ಅನೇಕ ಕಾರ್ಯಕ್ರಮಗಳನ್ನು ಭಾರತ, ಇಂಗ್ಲೆಂಡ್, ಫ್ರಾನ್ಸ್ ಮೂರು ದೇಶಗಳಲ್ಲಿ ಹಮ್ಮಿಕೊಂಡು ಬರ್ತಾ ಇದೆ. ಅವ್ರಿಗೆ ಎರಡು ವರ್ಷಕ್ಕೂ ಒಂದ್ಸಲ ಅವ್ರಿಗೆ ಫಂಡಿಂಗ್ ಬರುತ್ತೆ. ಅದರ ಪ್ರಕಾರ ಅವರು ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಸಲ ಅವರು ನಾಟಿಂಗ್ಹ್ಯಾಮ್ನಲ್ಲಿ ಒಂದು ಕಾರ್ಯಕ್ರಮ ಇಟ್ಟಾಗ ಪೊಯೆಟ್ರಿ ಮುಖಾಂತರ ಒಂದು ಭಾರತದಿಂದ 5 ಜನ ಪೊಯೆಟ್ರಿ ಪೊಯೆಟ್ಸ್ನ ಕರೆಸಿದ್ರು, ಅದರಲ್ಲಿ ನಾನು ಕೂಡ ಒಬ್ಬ ಇದ್ದೆ. ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಒಂದು 5 ಜನ ಕರೆಸಿದ್ರು, ಅದರಲ್ಲಿ ದೂ ಸರಸ್ವತಿಯವರು ಒಬ್ಬರಿದ್ದರು. ಅವರ ಸಣ್ತಿಮ್ಮಿ ರಾಮಾಯಣ ಭಾಳ ಒಳ್ಳೆಯ ಸಕ್ಸಸ್ಫುಲ್ ಪರ್ಫಾರ್ಮೆನ್ಸ್ ಆಯಿತು. ನನ್ನ ಪೊಯೆಟ್ರಿಗಳು ಕೂಡ ಚೆನ್ನಾಗಿ ರಿಸೀವ್ ಮಾಡಿದರು. ಇನ್ಫ್ಯಾಕ್ಟ್ ನನ್ನ BBCಯವರು ಇಂಟರ್ವ್ಯೂ ಮಾಡಿದರು ಮತ್ತು ನಾಟಿಂಗ್ಹ್ಯಾಮ್ TV ಲೈವ್ ಕಲಿಕಾ ಇದು ಮಾಡ್ತು, ನ್ಯೂಸ್ ಐಟಮ್ ಎಲ್ಲ ಮಾಡ್ತು. ಅಂಥ ಒಂದು ಕುಡುಕೊಳ್ಳುವಿಕೆ ನಡೀತಾ ಬಂದಿದೆ, ಪರಿಚಯ ಆಗಿದೆ ಅಲ್ಲಿವರಿಗೆ ಏನು ಇಲ್ಲಿ ದಲಿತ ಮತ್ತು ಆದಿವಾಸಿ ಸಂಸ್ಕೃತಿ ಅಂತ. ಹಾಗೆಯೇ ಅವರು ಇದುವರೆಗೆ ಸುಮಾರು ಕಡೆ ಕಾರ್ಯಕ್ರಮಗಳು ಡೆಲ್ಲಿಯಲ್ಲಿ, ಪುಣೆಯಲ್ಲಿ, ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಈ ಸಲದ ಫಂಡಿಂಗ್ನಲ್ಲಿ ಅವ್ರು ಏನು ಮಾಡಿದ್ದಾರೆ, 4 ಸಿಟಿಗಳನ್ನು ಆಯ್ಕೆ ಮಾಡಿದ್ದಾರೆ. ಒಂದು ಕರ್ನಾಟಕ ರಾಜ್ಯಗಳನ್ನು, ಕರ್ನಾಟಕ, ತೆಲಂಗಾಣ, ರಾಂಚಿ ಅಂದರೆ ಜಾರ್ಖಂಡ್ ಮತ್ತು ಚೆನ್ನೈ, ತಮಿಳ್ನಾಡು. ಈ 4 ಕಾರ್ಯಕ್ರಮಗಳು ಈಗ ಶುರುವಾಗಿದೆ. ಮೊದಲನೆಯ ಕಾರ್ಯಕ್ರಮ 1/11/2022 ಅಂದು ಆದಿಮದಲ್ಲಿ ನಡೆಸುವ ತಯಾರು ಮಾಡಿದ್ದೀವಿ. ಇದರಲ್ಲಿ ಏನು ಅಂತಂದರೆ, ಅದೇ ರೀತಿಯ 5 ಮಂದಿ ದಲಿತ ಕವಿಗಳು, ದಲಿತ ಮತ್ತು ಆದಿವಾಸಿ ಕವಿಗಳು, ಅದರಲ್ಲಿ ಬೇರೆ ಬೇರೆ ಪ್ರಾಂತ್ಯದ, ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯದ ಆದಿವಾಸಿ ಸಮುದಾಯಗಳಲ್ಲಿ ದಲಿತ ಕವಿಗಳಲ್ಲಿ ಅವರಲ್ಲಿ 5 ಮಂದಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಮತ್ತು 5 ಮಂದಿ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಂದರೆ ಪ್ರದರ್ಶನ ಕಲೆಗಳನ್ನು ಕೊಡೋರು. ಎಲ್ಲರೂ ಯಾರು ಥಿಯೇಟರ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಬೇರೆ ಬೇರೆ ತುಂಬ ನಿರೀತ ಅಂತೆ ಕಲೆಗಳನ್ನು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅಂಥವ್ರು 5 ಮಂದಿನ ಆಯ್ಕೆ ಮಾಡಿಕೊಂಡಿದ್ದೀವಿ. ಅವರೆಲ್ಲರೂ ನಮ್ಮ ಸಂಸ್ಕೃತಿ ಸಾಹಿತ್ಯವನ್ನು ಬಿಂಬಿಸುವಂಥ, ನಮ್ಮ ಪುರಾಣಗಳಿಂದ, ನಮ್ಮ ಜಾನಪದ ಕಥೆಗಳಿಂದ ಆಯ್ಕೆ ಮಾಡಿಕೊಂಡಿರುವ ಕೆಲವು ಸ್ಕಿಟ್ಸ್ನ ತಯಾರು ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದೆ ಈಗಾಗಲೇ ಅವರು ತಯಾರಿ ಮಾಡಿಕೊಂಡಿದ್ದಾರೆ. ಅದನ್ನು 1 ದಿನದ ಸೆಷನ್ ಮಾಡ್ತಾ ಇದ್ದೀವಿ ಕಾರ್ಯಾಗಾರ ಥರ. ಬೆಳಗ್ಗೆ ಹೊತ್ತು ಪೊಯೆಟ್ರಿ ಇರುತ್ತೆ ಮಾರ್ನಿಂಗ್ ಸೆಷನಲ್ಲಿ, ಮತ್ತು ಅದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ರೆಂಡರ್ ಮಾಡ್ತಾರೆ ಎಲ್ಲ ಕವಿಗಳು. ಮಧ್ಯಾಹ್ನ ಮೇಲೆ ಲಂಚ್, ಆ ಪೋಸ್ಟ್ ಲಂಚ್ ಏನಿರುತ್ತೆ, ಪರ್ಫಾರ್ಮಿಂಗ್ ಆರ್ಟಿಸ್ಟು ಅವರು ಪ್ರದರ್ಶನಗಳನ್ನು ಕೊಡ್ತಾರೆ. ಅದು ಏಕಲವ್ಯನ ಬಗ್ಗೆ ಇದೆ, ಬೇರೆ ಬೇರೆ ಸಂಬಂಧಪಟ್ಟಿದ್ದಾರೆ, ಒಂದು ಆದಿವಾಸಿ ಮತ್ತು ದಲಿತ ಸಂಸ್ಕೃತಿಗೆ ಸಂಬಂಧಪಟ್ಟ ಸ್ಕಿಟ್ಸ್ನ ತಯಾರು ಭಾಳ ಚೆನ್ನಾಗಿ ತಯಾರಾಗಿದ್ದಾರೆ ನಮ್ಮ ಹುಡುಗರು. ಎಲ್ಲ ಯಂಗ್ಸ್ಟರ್ಸು ಬೆಳೀತಾ ಇರುವ, ಈಗ ಮುಂಚೂಣಿಯಲ್ಲಿರುವಂಥ ಕಲಾವಿದರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅವರು ಪ್ರದರ್ಶನಗಳನ್ನು ಕೊಡ್ತಾರೆ ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಜುಡಿತ್ ಮಿಶ್ರಾಯಿ ಬಿಲ್ ಬಿದೆ, ನಾವೆಲ್ಲರೂ ಇರ್ತೀವಿ. ಅದಾದಮೇಲೆ ಕವಿಗೋಷ್ಠಿ ಆಗುತ್ತೆ. ಮಧ್ಯಾಹ್ನದ ನಂತರ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಮಾಡ್ತಾರೆ. ಆಮೇಲೆ ಸಮಾರೋಪ ಇರುತ್ತೆ. ಸಮಾರೋಪದಲ್ಲಿ ಅವರು ರೆಸ್ಪಾಂಡ್ ಮಾಡ್ತಾರೆ ಆಫ್ ದಿ ಯಾವುದು ಪರ್ಫಾರ್ಮೆನ್ಸ್ ಆಗಿರುತ್ತೆ ಹಾಗೆ ಅಂತೆಲ್ಲ ರೆಸ್ಪಾಂಡ್ ಮಾಡ್ತಾರೆ. ಅದನ್ನು ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಎ ವಂಡರ್ಫುಲ್ ಯುನೀಕ್ ಪ್ರೋಗ್ರಾಮ್. ತಾವೆಲ್ಲರೂ ಬಂದು ವಿಟ್ನೆಸ್ ಮಾಡಬೇಕು ಮತ್ತು ಸಹಕಾರ ಕೊಡಬೇಕು. ಇಡೀ ರಾಜ್ಯಾದ್ಯಂತ ಇದು ಪ್ರಚಾರ ಆಗುವಂಗೆ, ಯಾಕೆಂದರೆ ಒಂದು ವಿದೇಶದ 2 ದೇಶಗಳು ಸಂಸ್ಕೃತಿಯ, ನಮ್ಮ ಸಂಸ್ಕೃತಿಯ ಮೇಲೆ ಆಸಕ್ತಿ ವಹಿಸಿ ಅದನ್ನು ಬೇರೆ ದೇಶಗಳಿಗೆ ಪರಿಚಯ ಮಾಡಿಸ್ತಿರೋದು ಮತ್ತು ಅದಕ್ಕೆ ಪ್ರೋತ್ಸಾಹ ಮಾಡ್ತಿರೋದು ಬಹಳ ಮುಖ್ಯವಾದ ಒಂದು ಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೀನಿ. ತಾವೆಲ್ಲರೂ ಒಮ್ಮನಸ್ಸಿನಿಂದ ಇದಕ್ಕೆ ಸಹಕಾರ ಕೊಟ್ಟು ಮತ್ತು ಒಳ್ಳೆಯ ಪ್ರಚಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.